ಅಕ್ಕ. ನನ್ನ ಚಿನ್ನದ ಉಂಗ್ರ ಕಳ್ದೋಗ್ಬಿಟ್ಟಿದೆ ಕಣೆ, ಅದು ನಮ್ಮ ಮನೆಯವ್ರು ನನ್ನ ಮದುವೆ ದಿವಸ ಕೊಡ್ಸಿದ್ ನನಗೆ. ಅದಕ್ಕೆ ನನ್ನ ಆಫೀಸಲ್ಲಿ ಕಳ್ದೋಗಿದ್ಯಾ ಅಂತ ಹುಡ್ಕೊಂಡು ತಗೊಂಡು ಬರ್ತೀನಿ ಆಯ್ತಾ? ಸರಿ, ಹುಷಾರ್ ಹೋಗ್ಬಿಟ್ ಬಾ. ಆದರೆ ಒಂದು ಸಣ್ಣ ಹೆಲ್ಪು. ಹಾಂ ಹೇಳಿ, ಪರವಾಗಿಲ್ಲ. ನಾನು ಹೋಗಿ ಬರೋವರೆಗೂ. ಹಾಂ ಏನು, ನಿಮ್ಮ ಮನೆ ಫುಲ್ ಜೋಪಾನಾಗಿ ನೋಡ್ಕೊಬೇಕು ಅಷ್ಟೇ ತಾನೇ? ಅಲ್ಲ ಅಲ್ಲ, ಚಿನ್ನನ್ ನೋಡ್ಕೊಬೇಕು. ಚಿನ್ನು ನೋಡ್ಕೊಬೇಕಾ? ಅಕ್ಕ ನಿನ್ನ ಜೊತೆನೆ ಕರ್ಕೊಂಡು ಹೋಗ್ಬೋದಲ್ವಕ್ಕ ಚಿನ್ನುನ? ಅವಳೆಲ್ಲಿ ನೆಟ್ಕಿರ್ತಾಳೆ? ರಿಂಗ್ ಸಿಗೋಷ್ಟ್ರಲ್ಲಿ ಅವಳೇ ಕಳ್ದೋಗ್ಬಿಟ್ರೆ ಅದೊಂದು ದೊಡ್ಡ ತಲೆನೋವು. ಆಮೇಲೆ ಅವಳಿಂದ ಬರೋ ತಲೆನೋವಿಗೆ ನಾನೆಲ್ಲಿ ಕಳ್ದು ಹೋಗ್ತೀನಿ ಅಂತ ನನಗೆ ಭಯ. ಸಾಕು ನಿಲ್ಸೆ, ಇನ್ನು 1 ಅವರಲ್ಲಿ ವಾಪಸ್ ಬರ್ತೀನಿ. ಅಕ್ಕ ಬೇಕಿದ್ರೆ ನೀನು ಹೊಸ ರಿಂಗ್ ನಾನು ಕೊಡಿಸ್ತೀನಿ, ಬೇಕಿದ್ರೆ ಬಾವ ಹತ್ರ ಕೂಡ ನಾನು ಮಾತಾಡ್ತೀನಿ, ಆದರೆ ಪ್ಲೀಸ್ ನನ್ನ ಬಿಟ್ಬಿಡೆ. ಚಿನ್ನಿ ಗಲಾಟೆ ಮಾಡಬಾರ್ದು, ಚಿಕ್ಕಮ್ಮನ ಸತ್ತಾಯಿಸ್ಬಾರ್ದು, ಓಕೆನಾ? ಬಾಯ್. ಚಿನ್ನು ಬಾಯಿಲಿ. ಏನ್ ಚಿಕ್ಕಮ್ಮ? ಸ್ಟೌವ್ ಮೇಲೆ ಹಾಲಿಟ್ಟಿದ್ದೀನಿ, ಚೆಲ್ಲೋಗುತ್ತಾ ನೋಡ್ತಾ ಇರೋ ಚಿನ್ನ ಹಂಗೆ. ಸರಿ. ಏನ್ ಮಾಡ್ತಿದ್ದಾಳೆ ಇವಳು? ಹೋಗಿ ಇಷ್ಟೊತ್ತಾಗಿದೆ, ನೋಡೋಣ. ಚಿನ್ನು, ಅಲ್ಲಿ ಹಾಲು ಉಕ್ಕೋಗ್ತದೆ, ನೀನ್ ಇಲ್ಲಿ ಗೂಬೆ ತರ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ನೀನೇ ಹೇಳಿದ್ದಾನೆ ನೋಡ್ತಾ ಇರು ಅಂತ, ಅದಕ್ಕೆ ನೋಡ್ತಿದ್ದೆ. ಅಬ್ಬಾ, 5 ನಿಮಿಷನೇ ಇವಳು ಟಾರ್ಚರ್ ತಟ್ಕೊಳಕ್ ಆಗ್ತಲ್ಲ, ಇನ್ನು 55 ನಿಮಿಷನ. ಚಿನ್ನು ಅಲ್ಲಿ ಟೇಬಲ್ ಮೇಲೆ ಕೊಬ್ಬರಿ ಎಣ್ಣೆ ಇದೆ, ತಗೊಂಡ್ ಬಾ. ಇಲ್ಲ ಆಯಿಲ್ ಇಲ್ಲ ಚಿಕ್ಕಮ್ಮ. ಇಲ್ಲೇ ಇದೆ, ಇಲ್ಲ ಅಂತ ಹೇಳ್ತಿದ್ಯಾ? ಇದ್ಯಾ ಆಯಿಲ್? ಕೋಕೋನಟ್ ಆಯಿಲ್. ಅಲ್ಲ, ಲೂಸ್ ಕೋಕೋನಟ್ ಆಯಿಲ್, FSSAI, ಅಪ್ರೂವಲ್ ಇಲ್ಲದೆ ಇರೋ ಆಯಿಲ್ನ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಈ ಬಾಟಲ್ ಅಷ್ಟು ಸೈಜ್ ಇಲ್ಲ, ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಲೂಸ್ ಆಯಿಲ್ ಯೂಸ್ ಮಾಡಿದ್ರೆ ಸೈಜ್ ಜೊತೆ ಸಂಬಂಧ ಇಲ್ಲದೆ ಇರೋ ರೋಗ ಬರುತ್ತೆ. ನಾನು ಚಿಕ್ಕವಳಿದ್ದಾಗಿಂದನೂ ಇದನ್ನೇ ಹಾಕಿ ರೂಢಿ ಆಯ್ತಾ? ಇವಾಗೇನೋ ಹೊಸ ವಿಷಯ ಹೇಳಕ್ ಬರಬೇಡ. ಎಷ್ಟೇ ಆದರೂ ಲೂಸ್ ಅಲ್ವಾ? ಏನು ಆಯಿಲ್ ಚಿಕ್ಕಮ್ಮ. ಹೌದು, ನಿಮ್ಮ ಮಗಳು ಏನು ಓದ್ತಾ ಇದ್ದಾಳೆ? ಇವಳು ನನ್ನ ಮಗಳ? ಇವ್ಳು ನಮ್ಮಮ್ಮನ? ಸಾಧ್ಯನೇ ಇಲ್ಲ. ಚಿನ್ನು, ಇವಳು ನಮ್ಮ ಅಕ್ಕನ ಮಗಳು. ಮನೆಗೊಬ್ರು ಇರ್ತಾರಲ್ಲ ತರಲೆ ಥರ, ಹಾಗೆ ನಮ್ಮ ಮನೇಲಿ ಇವಳು. ಚಿಕ್ಕ ಮಕ್ಕಳು ಅಂದರೆ ತರಲೆ ಮಾಡೇ ಮಾಡ್ತಾರೆ. ಹಾಗೆ ನಿಮ್ಮ ಮಕ್ಕಳಲ್ಲಿ? ತಿಂಡಿ ಮುಗಿಸ್ಕೊಂಡು ಮಲ್ಕೊಂಡಿದ್ದಾರೆ. ಹೋಲಿಕೆ. ಏನು ಓದ್ತೀಯಮ್ಮ ನೀನು? ಚಿಕ್ಕಮ್ಮನ ಮಕ್ಕಳಿಗಿಂತ ನಾನು ಜಾಸ್ತಿನೇ ಓದ್ತಾ ಇದ್ದೀನಿ. ಮಗು ತುಂಬಾ ಹುಷಾರಾಗಿದೆ. ಎಲ್ಲಿರ್ತೀಯಮ್ಮ ನೀನು? ಇವ್ರಿಗಿಂತ ನಾನು ತುಂಬಾ ದೂರ ಇರ್ತೀನಿ. ಏನು? ಅದೇ, ಈ ಮನೆಯಿಂದ 3 ಸ್ಟ್ರೀಟ್ ಆಚೆ ಇರ್ತೀನಿ ಅಂತ. ನೋಡಿದ್ರ ಹೆಂಗ್ ಮಾತಾಡ್ತಿದ್ದಾಳ ಇವಳು? ವಯಸ್ಸಿಗೆ ಮೀರಿರೋ ಮಾತುಗಳಿವೆಲ್ಲ. ಇವ್ರಮ್ಮ ಇವಳನ್ನ ಹೆಂಗ್ ಸಹಿಸ್ಕೊಂಡಿದ್ದಾಳೋ. ಚಿಕ್ಕೋಳಿದ್ದಾಗಿಂದ ನಿನ್ನೇನ ಸಹಿಸ್ಕೊಂಡಿದ್ದಾಳೆ, ಇನ್ನ ನಾ ಚಿಕ್ಕೋಳು, ನನ್ನ ಸಹಿಸ್ಕೊಳ್ಳಲ್ವಾ? ಆಯ್ತಮ್ಮ, ನಾನು ಬರ್ತೀನಿ. ಇದನ್ನ ತಗೊಳ್ಳಿ ಅಂಕಲ್. ಏನಮ್ಮ ಅದು? FSSAI ಅಪ್ರೂವ್ಡ್ ಸ್ವೀಟ್ಸ್. ಮರಿ ನೀನೇ ಹೇಳು, FSSAI ಮಾರ್ಕ್ ಇಲ್ದಿರೋ ಸ್ವೀಟ್ ನಾನು ತರ್ತೀನಾ? ನೋಡು FSSAI ಮಾರ್ಕು, ನೀವು ನೋಡಿ FSSAI ಮಾರ್ಕ್ ಇದೆ. ಚಿಕ್ಕಮ್ಮ ಇವೆಲ್ಲ ನೀನು ನೋಡಿರಲ್ಲ, ಈ ಮಾರ್ಕ್ ಅಂದ್ರೆ ಸೇಫ್ ಅಂತ ಅರ್ಥ. ಆದ್ರೆ ಇಲ್ಲಿ ಎಲ್ಲರೂ ಲೂಸ್ ಐಟಮ್ಸ್ ಯೂಸ್ ಮಾಡ್ತಿದ್ದಾರೆ, ಅದಕ್ಕೆ ಹೇಳ್ದೆ. ಹೌದಾ, ಅದೇಗೆ ಯೂಸ್ ಮಾಡ್ತೀರಾ? ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಸರಿ, ಇನ್ಮೇಲೆ ಯೂಸ್ ಮಾಡಲ್ಲ. ಆಯ್ತು, ನಾನು ಬರ್ತೀನಿ. ಹೌದು, ಏನು ಕ್ರಿಸ್ ತಗೋಬೇಕು? ಅವ್ರು ಹೇಳಿರೋ ಥರನೇ FSSAI ಅಪ್ರೂವ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಬೆಟರ್ ಅಲ್ವಾ? ಇನ್ನ ಈ ಆಯಿಲ್ ಬೇಡ. ಮರ್ದಷ್ಟಿರೋ ನೀನು, ಬಾಟಲ್ ಅಷ್ಟಿರೋ ನನ್ನ ಮಾತು ಕೇಳ್ತಿದ್ಯಾ ಅಂದ್ರೆ ನಿಂಗೂ ಸ್ವಲ್ಪ ಇದೆ. ಏನು ಬುದ್ಧಿ? ಏಯ್ ನಿನ್ನ ಹಲೋ ಫೋನ್ ಎತ್ತಕ್ಕೆ ನಿನ್ಗೆ? ಅಷ್ಟಸತಿ ಕಾಲ್ ಮಾಡ್ತಿದ್ದೀನಿ ನಾನು. ನಾನು ರಿಂಗ್ ಸಿಕ್ತಿಲ್ಲ ಅಂತ ನಾನು ಅಳ್ತಾ ಇದ್ರೆ ನಿಂದೇನೆ ಗೋಳು? ಅಲ್ಲ, 1 ಅವರಲ್ಲಿ ಬರ್ತೀನಿ ಅಂತ ಹೇಳೋದಳು. ಎಷ್ಟೊತ್ತಾಯ್ತು ಹೋಗಿ? ಆಫೀಸಲ್ಲಿ ಸಿಗ್ಲಿಲ್ಲ, ದಾರಿಯಲ್ಲಿ ಎಲ್ಲಾದ್ರೂ ಬಿದ್ದಿದ್ದೇನೋ ಅಂತ ಹುಡುಕ್ತಾ ಇದ್ದೀನಿ. ಚಿನ್ನು ಏನ್ ಮಾಡ್ತಿದ್ದಾಳೆ? ಅಬ್ಬಾ, ಅವಳ ಬಗ್ಗೆ ಏನ್ ಕೇಳ್ತೀಯ ನೀನು? ಮನೆ ಎಲ್ಲ ಫುಲ್ ಗಲೀಜ್ ಮಾಡ್ಬಿಟ್ಟಿದ್ದಾಳೆ. ಕಿಚನ್ ಅಲ್ಲಿ ಹೋಗ್ಬಿಟ್ಟು ಹಾಲು ನೋಡ್ಕೊ ಅಂತ ಹೇಳಿದ್ರೆ ಹಾಲು ಚೆಲ್ಲೋಗೋ ತನಕ ಹಂಗೆ ನಿಂತಿದ್ಲು ಗೊತ್ತಾ? ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು,
ಅವ್ರ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ತೆಗ್ದು ಹರಾಜ್ ಹಾಕೋದ್ಲಮ್ಮ ತಾಯಿ. ಇವಾಗ ಕೂತ್ಕೊಂಡು ಟಿ ವಿ ನೋಡ್ತಿದ್ದಾಳೆ. ಏನೈತೆ? ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ, ಒಂದು ನಿಮಿಷ. ಅಯ್ಯೋ ಚಿನ್ನು, ಏನ್ ಮಾಡಿದ್ಯಾ ಅಲ್ಲಿ? ನಾನು ಬಾಲ್ ಆಟ ಆಡ್ತಿದ್ದೆ, 30 times ಕ್ಯಾಚ್ ಮಾಡಿದ್ದೀನಿ, ಇನ್ ಒನ್ ಟೈಮ್ ಮಿಸ್ ಆಯ್ತು ಅಷ್ಟೇ. ನಿನ್ನ ಒನ್ ಟೈಮ್ ಮಿಸ್ ಆಗಿದ್ದ ಕ್ಯಾಚ್ ನಂಗೆ 50,000 rupees ಕಾಸ್ಟ್ ಆಗಿದೆ, ಗೊತ್ತಾ? ಅದು ನೋಡ್ತಾನೆ ಇದ್ದೀನಿ ಬೆಳಗ್ಗೆಯಿಂದ, ಸುಮ್ಮನೆ ಅಷ್ಟು ಜಾಸ್ತಿನೇ ಮಾಡ್ತಾ ಇದೀಯಾ. ನೋಡಿ ಇವಾಗ ಏನು ಮಾಡ್ತೀನಿ ನಿನ್ನ. ಏನಾಯ್ತೆ? ನೋಡೆಲ್ಲ ಹೆಂಗೆ ಕಿತಾಪತ್ತಿ ಮಾಡಿದ್ದಾಳೆ ಮನೆಯಲ್ಲಿ. ಬಂಗಾರದ ಉಂಗ್ರ ಅಂತ ಹೇಳೋಗಿದ್ಯಾ, ನೋಡಿದ್ರೆ ಬಂಗಾರದಿಂದ ಟಿವಿನ ಹಾಳು ಮಾಡಿದ್ದಾಳೆ ಇಲ್ಲಿ. ಹೆಂಗೆ ಹೊಡೆದಾಕಿದ್ದಾಳೆ ನೋಡು. EMI ಸಹ ಪೇ ಮಾಡಿಲ್ಲ ಇನ್ನು. ಅದಕ್ಕೆ ನಾನು ಬಟ್ಕೊಂಡೆ, ಹಾಸ್ಟೆಲ್ಗೆ ಹಾಕು 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 ಅಂತ ಕೇಳಿದೆ ನನ್ನ ಮಾತು ಒಂಚೂರಾದರೂ. ಚಿನ್ನು ಬಾಯಿಲಿ, ನಿಂಗೆ ಹೇಳಲಿಲ್ವ ನಾನು ಗಲಾಟೆ ಮಾಡಬಾರ್ದು ಅಂತ? ನಡಿ ಹೋಗೋಣ ಮನೆಗೆ. ಅಚ್ಚರಿ, ಉಂಗ್ರ ಸಿಕ್ತಾ? ಸಿಗ್ಲಿಲ್ವೇ. ಅಯ್ಯೋ ಇನ್ನೊಂದ್ಸತಿ ಹಾಸ್ಟೆಲ್ಗೆ ಹಾಕು ಅಂತ ಅಮ್ಮಂಗ್ ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತೀಯಾ? ಅಮ್ಮ, ಯಾವ್ದೋ ರಿಂಗ್ ಸಿಕ್ತು. ಅಮ್ಮಯ್ಯ, ನಂದೇ ರಿಂಗ್ ಇದು, ಇದನ್ನು ಊರೆಲ್ಲ ಹುಡುಕಿದಾಯ್ತು, ಇವತ್ತು ಫೈನಲಿ ಸಿಕ್ತು. ಹೋಗೋಣವಾ? ಬರ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.